ಸ್ನಾನದ ನೀರಿಗೆ ಬೇವಿನ ಎಲೆ ಸೇರಿಸಿ ಸ್ನಾನ ಮಾಡಿದ್ರೆ ಅನೇಕ ಪ್ರಯೋಜನಗಳಿವೆ. ಮೊಡವೆ, ತಲೆಹೊಟ್ಟು, ಚರ್ಮ ಸಮಸ್ಯೆ ಸೇರಿ ಅನೇಕ ಸಮಸ್ಯೆಗಳು ಬೇವಿನ ಎಲೆಗಳನ್ನು ಸೇರಿಸಿದ ಸ್ನಾನದ ನೀರಿನಿಂದ ಪರಿಹಾರವಾಗಬಲ್ಲವು. ಆ ಕುರಿತ ವಿವರ ಇಲ್ಲಿದೆ. ನೀರಿಗೆ ಬೇವಿನ ಎಲೆ ಸೇರಿಸಿ ಸ್ನಾನ ಮಾಡಿ ಮೊಡವೆ, ತಲೆಹೊಟ್ಟು, ಚರ್ಮ ಸಮಸ್ಯೆ ಮಾಯ. ಬೇವಿನ ಎಲೆ, ತೊಗಟೆ, ಹೂವು, ಹಣ್ಣು ಪ್ರತಿಯೊಂದನ್ನು ಹಲವು ವಿಧದ ಔಷಧಗಳಲ್ಲಿ ಬಳಸಲಾಗುತ್ತೆ. ಬೇವು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಅದು ದೇಹವು ಹಾನಿಕಾರಕ ಸ್ವತಂತ್ರ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಕೂಡ ಸಹಕಾರಿ. ಬೇವು ಉತ್ತಮ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಆದ್ದರಿಂದಲೇ ಬೇವಿನ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮದ ಸೋಂಕು ಕಡಿಮೆಯಾಗುತ್ತೆ. ಹಾಗಿದ್ರೆ ಬೇವಿನ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಆಗೋ ಪ್ರಯೋಜನಗಳೇನು ನೋಡ್ತಾ ಹೋಗೋಣ. ಮೊದಲಿಗೆ ಬೇವಿನ ಎಲೆಯ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಮೊಡವೆ ಸಮಸ್ಯೆ ದೂರವಾಗಿ ಮುಖ ಹೊಳೆಯುತ್ತದೆ. ಮೊಡವೆಗಳಿಂದ ಉಂಟಾದ ಕಲೆಗಳು ಮತ್ತು ಕಲೆಗಳನ್ನು ತೆಗೆದುಹಾಕುವಲ್ಲಿ ಇದು ಬಹಳಷ್ಟು ಸಹಾಯ ಮಾಡುತ್ತೆ. ಬೇವಿನ ಎಲೆಯ ನೀರಿನಿಂದ ನಿಮ್ಮ ಮುಖವನ್ನು ತೊಳೆಯೋದು ಮುಖದ ಮೇಲೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಬೇವಿನ ಎಲೆಗಳನ್ನ ಪೇಸ್ಟ್ ಮಾಡಿ ಮತ್ತು ಅದಕ್ಕೆ 2 ಚಮಚ ಮೊಸರನ್ನ ಬೆರೆಸಿ ಹಚ್ಚಿ. ಇದು ಮುಖದ ಮೇಲಿನ ಕಪ್ಪು ಕಲೆಗಳನ್ನ ಹೋಗಲಾಡಿಸುತ್ತೆ. ಇನ್ನು ಬೇವಿನ ಎಲೆಯ ನೀರು ಕಣ್ಣಿನಲ್ಲಿ ಯಾವುದೇ ಸೋಂಕು ಅಥವಾ ಉರಿ ಇದ್ದಲ್ಲಿ ಈ ಸಮಸ್ಯೆಗಳನ್ನ ನಿವಾರಿಸುತ್ತೆ. ಬೇವಿನ ಎಲೆಯ ನೀರಿನಲ್ಲಿ ಸ್ನಾನ ಮಾಡಿ ಕಣ್ಣು ತೊಳೆದ್ರೆ ಸೋಂಕು, ಹಾಗೆಯೇ ಕಣ್ಣು ಕೆಂಪಗಾಗೋದು, ಕಣ್ಣು ಊತ ಮುಂತಾದ ಸಮಸ್ಯೆಗಳು ಗುಣವಾಗ್ತವೆ. ಇನ್ನು ತಲೆಹೊಟ್ಟು, ಡ್ಯಾಂಡ್ರಫ್ ನಿವಾರಣೆ. ಹೌದು, ಡ್ಯಾಂಡ್ರಫ್ ಪೀಡಿತರಿಗೂ ಕೂಡ ಬೇವು ಉಪಯುಕ್ತವಾಗಿದೆ. ಬೇವಿನ ನೀರಿನಿಂದ ತಲೆ ಸ್ನಾನ ಮಾಡೋದ್ರಿಂದ ತಲೆಹೊಟ್ಟು ನಿವಾರಣೆಯಾಗುತ್ತೆ, ಕೂದಲು ಆರೋಗ್ಯಕರವಾಗಿರುತ್ತೆ. ವಾರಕ್ಕೊಮ್ಮೆ ಬೇವು ಅಥವಾ ಬೇವಿನ ಎಲೆಯ ನೀರಿನಿಂದ ತಲೆಗೆ ಸ್ನಾನ ಮಾಡೋದ್ರಿಂದ ಹೇನು ಮತ್ತು ತಲೆಹೊಟ್ಟು ನಿವಾರಣೆಯಾಗುತ್ತೆ. ಬೇವಿನ ಎಲೆಯ ನೀರನ್ನು ಬಳಸುವಾಗ ಶಾಂಪೂ ಬಳಸದಿರೋದೇ ಉತ್ತಮ. ಇನ್ನು ಬೇಸಿಗೆಯಲ್ಲಿ ನೀವು ವಿಪರೀತವಾಗಿ ಬೆವರ್ತೀರಿ ಅಥವಾ ಬೆವರುವ ವಾಸನೆಯನ್ನ ಅನುಭವಿಸಿರ್ತೀರಿ. ದೇಹದಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗೋದು ಕೂಡ ಇದಕ್ಕೆ ಕಾರಣ. ಇಂಥ ಪರಿಸ್ಥಿತಿಯಲ್ಲಿ ಬೇವಿನ ಸೊಪ್ಪಿನಿಂದ ಸ್ನಾನ ಮಾಡೋದು ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಬೆವರಿನ ದುರ್ವಾಸನೆ ದೂರವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.